ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಕೆ ಪಿ ಎಸ್ ಸಿ ಟೈಮ್ಸ್ ಸೊ ನಾವಾಗಲಿ ನಾಲ್ಕು ಪಾರ್ಟ್ ಡಿಸ್ಕಸ್ ಮಾಡ್ಕೊಂಡಿದೀವಿ ಪಾಲಿಟಿ ಸೀರೀಸ್ ಇಂದು ಕರೆಂಟ್ ಅಫೇರ್ಸು ಸೊ ಕಂಪ್ಲೀಟ್ ಒನ್ ಇಯರ್ ಇನ್ ಕರೆಂಟ್ ಅಫೇರ್ಸ್ ಇದೆ ಸೊ ಇವಾಗ ಫಿಫ್ತ್ ಪಾರ್ಟ್ನ ನಾವು ಇವಾಗ ನೋಡ್ಕೊಳ್ಳೋಣ ಇದರಲ್ಲಿ ಜಸ್ಟ್ ಕರೆಂಟ್ ಅಫೇರ್ಸ್ ನಾವು ಡಿಸ್ಕಸ್ ಮಾಡ್ಕೊತಾ ಇಲ್ಲ ಕಂಪ್ಲೀಟ್ ಪಾಲಿಟಿ ಟಾಪಿಕ್ಸು ಕೂಡ ನಾವು ಇದರಲ್ಲಿ ಸ್ವಲ್ಪ ಜಾಸ್ತಿನೇ ಎಲಾಬ್ರೇಟ್ ಆಗಿ ಡಿಸ್ಕಸ್ ಮಾಡ್ಕೊತ ಇದ್ದೀವಿ ಸೊ ಈ ಪಾರ್ಟಲ್ಲಿ ನಾವು ಕಂಪ್ಲೀಟಾಗಿ ಇದು ಫಂಕ್ಷನಿಂಗ್ ಆಫ್ ಪಾರ್ಲಿಮೆಂಟ್ ಆರ್ ಸ್ಟೇಟ್ ಲೆಜಿಸ್ಲೇಚರು ಮತ್ತು ಲೋಕಲ್ ಗೌರ್ಮೆಂಟು ಸೊ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ನೋಡ್ಕೊಳೋಣ ಸ್ವಲ್ಪ ದೊಡ್ಡದಾಗಿರುತ್ತೆ ಈ ಪಾರ್ಟು ಬಟ್ ಅಂದ್ರೂ ನೋಡ್ಕೊಂಡಿರಿ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಫಸ್ಟು ನಾವು ಲೆಜಿಸ್ಲೇಚರಲ್ಲಿ ಪಾರ್ಟ್ ನೋಡ್ಕೋಬೇಕು ಅಂತಂದರೆ ಪಾರ್ಲಿಮೆಂಟರಿ ಕಮಿಟೀಸ್ ಬಗ್ಗೆ ಡಿಸ್ಕಸ್ ಮಾಡ್ಕೊಳೋಣ ಫಸ್ಟ್ ಆಫ್ ಆಲ್ ಪಾರ್ಲಿಮೆಂಟ್ರಿ ಕಮಿಟೀಸ್ ಯಾಕೆ ನ್ಯೂಸಲ್ಲಿತ್ತು ಅಂತಂದರೆ ರೀಸೆಂಟಾಗಿ ಬಂದ್ಬಿಟ್ಟು ಕೆಲವೊಂದು ಬಿಲ್ಸ್ಗಳು ಏನು ಮಾಡಿದ್ರು ಅಂತಂದರೆ ಪಾರ್ಲಿಮೆಂಟ್ರಿ ಸ್ಟ್ಯಾಂಡಿಂಗ್ ಕಮಿಟೀಸ್ಗಳೇನಿರ್ತಾವಲ್ಲ ಈ ಸ್ಟ್ಯಾಂಡಿಂಗ್ ಕಮಿಟೀಸ್ಗಳ ಸ್ಕ್ರೂಟಿನಿ ಇಲ್ದಿದ್ದಂಗೆ ಪಾಸ್ ಮಾಡಿಬಿಟ್ರು ಅಂತಂದರೆ ಅವುಗಳು ಅದನ್ನು ನೋಡ್ಕೊಳ್ಳಿಲ್ದಂಗೆ ಪಾಸ್ ಮಾಡಿಬಿಟ್ರು ಅದಕ್ಕೆ ಅದು ನ್ಯೂಸಲ್ಲಿತ್ತು ಅವರ ಸ್ಕ್ರೂಟಿನಿ ಇದ್ದಿದ್ದರೆ ಇನ್ನು ಅಕೌಂಟೆಬಿಲಿಟಿ ಜಾಸ್ತಿ ಆಗ್ತಿತ್ತು ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿರ್ಬೋದು ಸೊ ಫಸ್ಟ್ ಆಫ್ ಆಲ್ ನಾವು ಪಾರ್ಲಿಮೆಂಟ್ರಿ ಸ್ಟ್ಯಾಂಡಿಂಗ್ ಕಮಿಟಿ ನೋಡ್ಕೋಬೇಕು ಅಂತಂದರೆ ಎರಡು ಥರ ಪಾರ್ಲಿಮೆಂಟ್ರಿ ಸ್ಟ್ಯಾಂಡಿಂಗ್ ಕಮಿಟಿ ಇರುತ್ತೆ ಒಂದು ಬಂದ್ಬಿಟ್ಟು ಸ್ಟ್ಯಾಂಡಿಂಗ್ ಕಮಿಟಿ ಸ್ಟ್ಯಾಂಡು ಅಂತಂದರೆ ನೆನಪಿಟ್ಕೊಂಡಿರಿ ಸ್ಟ್ಯಾಂಡು ಅಂತಂದರೆ ಇದು ಯಾವಾಗಲೂ ಇರೋಂಥದ್ದು ಅಥವಾ ಪರ್ಮನೆಂಟ್ ಇನ್ ನೇಚರ್ ಸೊ ಪರ್ಮನೆಂಟ್ ಇರೋವಂಥದಕ್ಕೆ ನಾವು ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಹೇಳಿ ಕರಿತೀವಿ ನೆಕ್ಸ್ಟು ಅಡಾಕ್ ಕಮಿಟಿ ಅಡಾಕ್ ಅಂತಂದ್ರೆ ಟೆಂಪ್ರರಿ ಸೊ ಅಡಾಕ್ ಅಂತಂದರೆ ಯಾವಾಗ ಬೇಕು ಆವಾಗ ಅದನ್ನು ಎಸ್ಟಾಬ್ಲಿಷ್ ಮಾಡಿಕೊಂಡು ಒಂದು ಕಮಿಟಿನ ಸೆಟಪ್ ಮಾಡಿ ಅದಾದಮೇಲೆ ಅದರ ಏನು ಪರ್ಪಸ್ ಇರುತ್ತಲ್ಲ ಅದು ಫುಲ್ಫಿಲ್ ಆದಮೇಲೆ ಅದನ್ನು ಎಂಡ್ ಮಾಡ್ಕೊಂಡು ಬಿಡೋ ಥರ ಸೊ ಕಾನ್ಸ್ಟಿಟ್ಯೂಷನು ಬೇರೆ ಬೇರೆ ಜಗದಲ್ಲಿ ಬೇರೆ ಬೇರೆ ಥರ ಕಮಿಟೀಸ್ ಬಗ್ಗೆ ಮೆನ್ಷನ್ ಇರುತ್ತೆ ಬಟ್ ಸ್ಪೆಸಿಫಿಕ್ ಪ್ರೊವಿಷನ್ಸ್ನ ಅಥವಾ ಟೆನ್ಯೂರ್ನ ಅಥವಾ ಕಾಂಪೊಸಿಷನ್ ಯಾರ್ಯಾರು ಇರಬೇಕು ಅಂತ ಹೇಳ್ಬಿಟ್ಟು ಏನೋ ಅದರಲ್ಲಿ ಮೆನ್ಷನ್ ಮಾಡ್ಕೊಂಡಿರಲ್ಲ ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಫಸ್ಟ್ ಆಫ್ ಆಲ್ ಡೀಟೇಲ್ಡ್ ಸ್ಕ್ರೂಟಿನಿ ಮಾಡುತ್ತೆ ಒಂದು ಬಿಲ್ಲು ಈ ಥರ ಒಂದು ಬಿಲ್ ಎಕ್ಸಾಂಪಲ್ ಅಂತ ಅಂದ್ಕೊಡೋಣ ಸೊ ಈ ಥರ ತುಂಬ ಪೇಜಸ್ ಇದ್ದಿದ್ದರೆ ಪಾರ್ಲಿಮೆಂಟ್ ಇದರಲ್ಲಿ ಪಾರ್ಲಿಮೆಂಟಲ್ಲಿ ಏನು ಮಾಡ್ತಾರೆ ಅಂತಂದರೆ ಡೈರೆಕ್ಟಾಗಿ ಪಾಯಿಂಟ್ಸ್ ಬೈ ಪಾಯಿಂಟ್ಸು ಡಿಸ್ಕಸ್ ಮಾಡ್ಕೊಂಡಿರ್ತಾರೆ ಬಟ್ ಇವರದರ ಇಂಪ್ಲಿಕೇಶನ್ಸು ಕೂಡ ಎಲ್ಲ ಕಂಪ್ಲೀಟಾಗಿ ನೋಡ್ಕೊಂಡಿರ್ತಾರೆ ಯಾವ ಥರ ಅದು ಎಫೆಕ್ಟ್ ಆಗುತ್ತೆ ಅಂತ ಸೊ ಅದಕ್ಕೆ ಏನಾಗುತ್ತೆ ಗೌರ್ಮೆಂಟ್ದು ಅಕೌಂಟೆಬಿಲಿಟಿ ನಮ್ಮಲ್ಲಿ ಫುಲ್ಫಿಲ್ ಆಗಿರುತ್ತೆ ಮತ್ತು ಯಾವುದೇ ಥರದ್ದು ಪಾರ್ಟಿ ಮೇಲೆ ಪ್ರಿಫರೆನ್ಸ್ನ ಇಟ್ಟಿರೋಲ್ಲ ಇವರು ಅಂತಂದರೆ ಈಗ ಯಾವುದೋ ಒಂದು ಎಕ್ಸ್ ಪಾರ್ಟಿ ಪಾಸ್ ಇದೆ ಬಿಲ್ಲು ಅಂತಂದರೆ ಇವರು ಆ ಪಾರ್ಟಿ ಮೇಲೆ ಇನ್ ಇನ್ಫ್ಲೂಯೆನ್ಸ್ನ ಇಟ್ಕೊಂಡು ಏನಿರಲ್ಲ ಇವರು ಯಾವುದೇ ಪಾರ್ಟಿಯವರು ಕೂಡ ಆಗಿರಲ್ಲ ಪಾರ್ಲಿಮೆಂಟ್ರಿ ಸ್ಟ್ಯಾಂಡಿಂಗ್ ಕಮಿಟಿ ಸೊ ನಾನ್ ಪಾರ್ಟಿಸನ್ ಮ್ಯಾನರಲ್ಲಿ ಒಂದು ಬಿಲ್ನ ನೋಡ್ಕೊಳ್ಳೋದ್ರಿಂದ ಅದು ಆ್ಯಕ್ಚುಲಾಗಿ ನಮಗೆ ಬೇಕೋ ಬ್ಯಾಡುವ ಅಂತ ಹೇಳ್ಬಿಟ್ಟು ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ನೆಕ್ಸ್ಟು ಏಡ್ಸ್ ದ ಆಪೊಸಿಷನ್ ಟು ಪ್ಲೇ ಗ್ರೇಟರ್ ರೋಲ್ ಸೊ ಬರೀ ಎಸ್ಸು ಅಥವಾ ನೋ ಅಥವಾ ಅವರ ಪಾಯಿಂಟ್ಸ್ ಅಷ್ಟೇ ಹೇಳೋದ್ರ ಅಲ್ಲಿ ಹೇಳೋದ್ರ ಜೊತೆಗೇ ಪಾರ್ಲಿಮೆಂಟ್ರಿ ಕಮಿಟಿಯಲ್ಲಿ ಅವರು ಆಪೋಸಿಷನ್ ಅವರು ಕೆಲವೊಬ್ಬರು ಇರೋದ್ರಿಂದ ಏನಾಗುತ್ತೆ ಅಂತಂದರೆ ಒಂಥರ ಎಕ್ಸಿಕ್ಯೂಟಿವ್ ಮೇಲೆ ಕಂಟ್ರೋಲ್ ಅವರು ಕೂಡ ಹಿಡ್ಕೊಂಡಂಗೆ ಆಗ್ತಾ ಇರತ್ತೆ ಅವ್ರಿಗೂ ಕೂಡ ಜಾಸ್ತಿ ರೋಲು ಅದರಲ್ಲಿ ಪ್ಲೇ ಮಾಡ್ಕೊಂಡಂಗೆ ಆಗ್ತಾ ಅದರ ಅದ್ರ ಜೊತೆಗೆ ಏನು ಏನೇನು ಅದರಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ಕೊಂಡಿರ್ತಾರೆ ಯಾರ್ಯಾರಿಗೆ ರಿಲೆವೆನ್ಸ್ ಹೋಗ್ತಾ ಇರ್ತದ್ದು ಎಕ್ಸಾಂಪಲ್ ಹೆಲ್ತ್ ರಿಲೇಟೆಡ್ ಏನಾದರೂ ಬಿಲ್ ಪಾಸ್ ಮಾಡ್ತಾ ಇದ್ದರೆ ಅದರ ರಿಲೇಟೆಡ್ ಯಾರ್ಯಾರು ಸ್ಟೇಕ್ ಹೋಲ್ಡರ್ಸ್ ಇರ್ತಾರೆ ಅಥವಾ ಅದರಿಂದ ಯಾರ್ಯಾರಿಗೆ ಎಫೆಕ್ಟ್ ಆಗ್ತಾ ಇರತ್ತೆ ಅವ್ರ ಜೊತೆ ಕೂಡ ಇವರು ಸ್ವಲ್ಪ ಕಾನ್ವರ್ಸೇಷನ್ ಎಲ್ಲ ಮಾಡಿಕೊಂಡು ಅವ್ರ ಬಗ್ಗೆ ಕೂಡ ಅವರ ಪಾಯಿಂಟ್ಸ್ನ ತಗೊಂಡು ಇವರು ಫುಲ್ಫಿಲ್ ಮಾಡ್ಕೊತಾ ಇರ್ತಾರೆ ಸೊ ಫೈನಾನ್ಷಿಯಲ್ ಪ್ರೂಡೆನ್ಸ್ ಕೂಡ ಇದು ಕಂಪ್ಲೀಟ್ ಆಗಿ ಫುಲ್ಫಿಲ್ ಮಾಡ್ಕೊತ ಇರುತ್ತೆ ಸೊ ಪಾರ್ಲಿಮೆಂಟ್ರಿ ಸ್ಟ್ಯಾಂಡಿಂಗ್ ಕಮಿಟೀಸು ಸೊ ಎರಡು ಅಂತ ಹೇಳ್ಬಿಟ್ಟು ನೆನಪಿಟ್ಕೊಂಡ್ರಿ ಒಂದು ಸ್ಟ್ಯಾಂಡಿಂಗು ಮತ್ತೆ ಒಂದು ಅಡಾಕು ಇದರಲ್ಲಿ ಮತ್ತೆ ಸ್ಟ್ಯಾಂಡಿಂಗಲ್ಲೂ ಕೂಡ ಬೇರೆ ಬೇರೆ ಥರ ಬರುತ್ತೆ ಅಡವಾಕಲ್ಲೂ ಬೇರೆ ಬೇರೆ ಬರುತ್ತೆ ಅವೆಲ್ಲದೂ ನಾವು ಲಕ್ಷ್ಮೀಕಾಂತ್ ಬುಕ್ನ ಡಿಸ್ಕಸ್ ಮಾಡ್ಕೊತಾ ಇರ್ತೀವಲ್ಲ ಆ ಟೈಮಲ್ಲಿ ನೋಡ್ಕೊತರಣ್ಣ ಸ್ಲೋ ಆಗಿ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಎಥಿಕ್ಸ್ ಕಮಿಟಿ ನೋಡ್ಕೊಳ ಎಥಿಕ್ಸ್ ಕಮಿಟಿ ಯಾಕೆ ನ್ಯೂಸಲ್ಲಿತ್ತು ಇತ್ತು ಅಂತಂದರೆ ಎಥಿಕ್ಸ್ ಕಮಿಟಿ ಡಿಸೈಡೆಡ್ ಟು ಫಾರ್ಮ್ ಅ ಕೋಡ್ ಆಫ್ ಕಂಡಕ್ಟ್ ಫಾರ್ ಲೋಕಸಭಾ ಎಂ ಪೀಸ್ ಸೊ ಇವರು ಒಂದು ಕೋಡ್ ಆಫ್ ಕಂಡಕ್ಟ್ ಫಾರ್ಮ್ ಮಾಡೋಣ ಲೋಕಸಭಾದಲ್ಲಿರುವಂಥ ಎಂ ಪೀಸ್ಗಳಿಗೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸೊ ಈ ಎಥಿಕ್ಸ್ ಕಮಿಟಿ ನಾವು ನೋಡ್ಕೋಬೇಕು ಅಂತಂದರೆ ಲಾಸ್ಟ್ ಎರಡು ಟೈಮು ಫಾರ್ಮ್ ಆಗಿದೆ ಒಂದು ರಾಜ್ಯಸಭಾದಲ್ಲಿ ಫಾರ್ಮ್ ಆಗಿರುವಂಥದ್ದು ನೈನ್ಟೀನ್ ನೈಂಟಿ ಸೆವೆನಲ್ಲಿ ಮತ್ತು ಇನ್ನೊಂದು ಲೋಕಸಭಾದಲ್ಲಿ ಟೂ ತೌಸಂಡಲ್ಲಿ ಫಾರ್ಮ್ ಮಾಡ್ಕೊಂಡಿದ್ದರು ಸೊ ಎಥಿಕ್ಸ್ ಕಮಿಟಿ ಲೋಕಸಭಾದಲ್ಲಿ ಡಸ್ ನಾಟ್ ಹ್ಯಾವ್ ಮೋರ್ ದೆನ್ ಫಿಫ್ಟೀನ್ ಮೆಂಬರ್ಸ್ ಆ್ಯಂಡ್ ಇನ್ ರಾಜ್ಯಸಭಾ ಇಟ್ ಹ್ಯಾಸ್ ಟೆನ್ ಮೆಂಬರ್ಸ್ ಅಂತಂದರೆ ಫ್ಯೂ ಲೋಕಸಭಾದಲ್ಲಿ ಎಥಿಕ್ಸ್ ಕಮಿಟಿ ಫಾರ್ಮ್ ಮಾಡಿಕೊಂಡಿದ್ರೆ ಅದರಲ್ಲಿ ಹದಿನೈದು ಮೆಂಬರ್ಸ್ಕಿನ್ನ ಜಾಸ್ತಿ ಇರಂಗಿಲ್ಲ ರಾಜ್ಯಸಭಾದಲ್ಲಿ ನಾವು ಅದನ್ನು ನೋಡಿಕೊಂಡ್ರೆ ರಾಜ್ಯಸಭದಲ್ಲಿ ಹತ್ತು ಮೆಂಬರ್ಸ್ಕಿನ್ನ ಜಾಸ್ತಿ ಅದರಲ್ಲಿ ಇರಂಗಿಲ್ಲ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಸೊ ಇದರಲ್ಲಿ ಏನು ಕೆಲವೊಂದು ಕೋಡ್ ಆಫ್ ಕಂಡಕ್ಟು ಫಾಲೋ ಮಾಡ್ಕೋಬೇಕಾಗಿರುತ್ತೆ ಅಂತಂದರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿರೋದ್ರಿಂದ ಕೆಲವೊಂದು ಕೋಡ್ ಆಫ್ ಕಂಡಕ್ಟು ಫಾಲೋ ಮಾಡ್ಕೋಬೇಕಾಗಿರುತ್ತೆ ಅದರ ಅಗೇನ್ಸ್ಟ್ ಏನಾದರೂ ಅಥವಾ ಅದನ್ನು ಏನಾದರೂ ಮಿಸ್ ಮಾಡಿಕೊಂಡ್ರೆ ಆ ಟೈಮಲ್ಲಿ ಆ ಥರ ಕೇಸಸ್ಗಳನ್ನ ಕೂಡ ಮಿಸ್ಕಂಡಕ್ಟ್ಗೋಸ್ಕರ ಎಕ್ಸಾಮಿನ್ ಮಾಡ್ಕೊಂಡಿರೋ ಥರ ಇದೊಂದು ಕಮಿಟಿ ಇರುತ್ತೆ ಸೊ ಇದೇನು ಮಾಡುತ್ತೆ ಅಂತಂದರೆ ಅಕಸ್ಮಾತ್ ಏನಾದರೂ ಕೋಡ್ ಆಫ್ ಕಂಡಕ್ಟ್ನ ನೀಟಾಗಿ ಫಾಲೋ ಮಾಡ್ಕೊಂಡಿರಲಿಲ್ಲ ಮಿಸ್ ಬಿಹೇವ್ ಮಾಡ್ಕೊಂಡಿದ್ರು ಅಥವಾ ಮಿಸ್ ಕಂಡಕ್ಟ್ ಏನಾದರೂ ಆಗಿದ್ದಿದ್ರೆ ಅದರ ರಿಲೇಟೆಡ್ ಏನೇನು ಆ್ಯಕ್ಷನ್ ತೊಗೋಬೇಕು ಅಂತ ಹೇಳ್ಬಿಟ್ಟು ಅವರು ರೆಕಮೆಂಡ್ ಮಾಡ್ಕೊಂಡಿರ್ತಾರೆ ಸೊ ಕೋಡ್ ಆಫ್ ಕಂಡಕ್ಟ್ ಹ್ಯಾಡ್ ಕಮ್ ಇನ್ ಟು ಫೋರ್ಸ್ ಫಾರ್ ದ ರಾಜ್ಯಸಭಾ ಎಂ ಸಿ ಇನ್ ಟೂ ತೌಸಂಡ್ ಫೈವ್ ಅಂತಂದ್ರೆ ನೈನ್ಟೀನ್ ನೈನ್ಟಿ ಸೆವೆನಲ್ಲಿ ಇದನ್ನು ಎಸ್ಟಾಬ್ಲಿಷ್ ಮಾಡ್ಕೊಂಡಿರುವಂಥದ್ದು ರಾಜ್ಯಸಭಾ ಎಂ ಸಿ ಅವ್ರಿಗೆ ಟೂ ತೌಸಂಡ್ ಫೈವಲ್ಲಿ ಇದು ಫೋರ್ಸಿಗೆ ಬಂದಿತ್ತು ಅವಾಗಿಂದ ಅದು ಸ್ಟಾರ್ಟ್ ಆಗಿತ್ತು ನೆಕ್ಸ್ಟ್ ನಾವು ಪಾರ್ಲಿಮೆಂಟ್ರಿ ಪ್ರಿವಿಲೇಜಸ್ ಬಗ್ಗೆ ಕೆಲವೊಂದು ಟಾಪಿಕ್ನ ಡಿಸ್ಕಸ್ ಮಾಡ್ಕೊಳ್ಳೋಣ ನ್ಯೂಸಲ್ಲಿ ಯಾಕಿತ್ತು ಅಂತಂದರೆ ಇದು ರಫೇಲ್ ಜಟ್ಟು ರಫೇಲ್ ಫೈಟರ್ ಜೆಟ್ ಏನು ಫ್ರಾನ್ಸ್ ಜೊತೆ ನಾವು ಡೀಲ್ ಸೈನ್ ಮಾಡ್ಕೊಂಡಿದ್ದೀವಲ್ಲ ಅದರ ರಿಲೇಟೆಡ್ಡು ಪಾರ್ಲಿಮೆಂಟಲ್ಲಿ ಅ ಬ್ರೀಚ್ ಆಫ್ ಪ್ರಿವಿಲೇಜ್ ಮೋಷನ್ ಅಂತ ಹೇಳ್ಬಿಟ್ಟು ಪಾಸ್ ಮಾಡಿದ್ರು ಅ ಬ್ರೀಚ್ ಆಫ್ ಪ್ರಿವಿಲೇಜ್ ಮೋಷನ್ ವಾಸ್ ಮೂಡ್ ಅಂತಂದ್ರೆ ಪಾಸ್ ಅಂತಂದರೆ ಆಗಿ ಹೋಗ್ಬಿಡತ್ತೆ ಸ್ಟಾರ್ಟ್ ಮಾಡಿದ್ದರು ಮೂವ್ ಮಾಡಿದ್ದರು ಅಗೇನ್ಸ್ಟ್ ಪ್ರೈಮ್ ಮಿನಿಸ್ಟರು ಮತ್ತು ಡಿಫೆನ್ಸ್ ಮಿನಿಸ್ಟರು ಸೊ ಅದಕ್ಕೋಸ್ಕರ ಟೈಪ್ ಆಫ್ ಪ್ರಿವಿಲೇಜಸ್ನ ನಾವು ಒಂದ್ಸರಿ ನೋಡ್ಕೊಳೋಣ ಇದರಲ್ಲಿ ನಮ್ಮ ಪಾರ್ಲಿಮೆಂಟಿನ ಪಾರ್ಟು ಕೂಡ ಇದರಲ್ಲಿ ಕವರ್ ಆಗೋಗ್ಬಿಟ್ಟಿರುತ್ತೆ ಫಸ್ಟನ್ನು ನಾವು ನೋಡ್ಕೋಬೇಕು ಅಂತಂದರೆ ಕಲೆಕ್ಟಿವ್ ಪ್ರಿವಿಲೇಜಸ್ಸು ಸೊ ಏನೇನು ಫೆಸಿಲಿಟೀಸ್ ಅವೈಲೇಬಲ್ ಇರುತ್ತೆ ಪಾರ್ಲಿಮೆಂಟೇರಿಯನ್ಸ್ಗಳಿಗೆ ಅಂತ ಹೇಳ್ಬಿಟ್ಟು ಸೊ ಇವರು ಸೀಕ್ರೆಟ್ ಸಿಟ್ಟಿಂಗ್ನ ಎಕ್ಸಿಕ್ಯೂಟ್ ಮಾಡ್ಕೊಂಡಿರ್ಬೋದು ಸೊ ಸೀಕ್ರೆಟಾಗಿ ಒಂದು ಸಿಟ್ಟಿಂಗ್ನ ಕಂಡಕ್ಟ್ ಮಾಡ್ಕೊಂಡಿರ್ಬೋದು ಸೊ ಸೀಕ್ರೆಟ್ ಸಿಟ್ಟಿಂಗ್ಸ್ ಅಂತಂದರೆ ಅದರಲ್ಲಿ ಸ್ಟ್ರೇಂಜರ್ಸ್ ಯಾರಿಗೂ ಕೂಡ ಅಲೌ ಮಾಡ್ತಾ ಇರಲ್ಲ ಅದರಲ್ಲಿ ಅದ್ರ ಜೊತೆಗೆ ಫ್ರೀಡಮ್ ಆಫ್ ಪ್ರೆಸ್ ಟು ಎಸ್ಟಾಬ್ಲಿಷ್ ಟ್ರೂ ರಿಪೋರ್ಟ್ಸ್ ಆಫ್ ದ ಪಾರ್ಲಿಮೆಂಟ್ರಿ ಪ್ರೊಸೀಡಿಂಗ್ಸು ಸೊ ಇದು ಕೂಡ ಅವರಿಗೆ ಪ್ರಿವಿಲೇಜಸ್ ಇರುತ್ತೆ ಅದಾದಮೇಲೆ ಬರೀ ಅಷ್ಟೇ ಪಾರ್ಲಿಮೆಂಟ್ರಿ ಪ್ರೊಸೀಡಿಂಗ್ಸ್ ಮೇಲ್ಗಡೆ ರೂಲ್ಸು ರೆಗ್ಯುಲೇಷನ್ಸ್ನ ಮಾಡ್ಕೊಂಡಿರ್ಬೋದು ಸೊ ಪಾರ್ಲಿಮೆಂಟ್ ರೂಲ್ಸು ಪಾರ್ಲಿಮೆಂಟೇ ಮಾಡ್ಕೊತಾ ಇರುತ್ತೆ ಅದಾದಮೇಲೆ ಕೋರ್ಟು ಕೂಡ ಯಾವುದೇ ಥರದ್ದು ಎಂಕ್ವೈರಿ ಮಾಡ್ಕೊಳ್ಳೋಂಗಿಲ್ಲ ಈ ಪ್ರೊಸೀಡಿಂಗ್ಸ್ ನಡೆದಿರೋದ್ರ ಮೇಲೆ ಅಂತಂದರೆ ಯಾವುದೇ ಥರ ಸ್ಪೀಚ್ ಮಾಡಿರಲಿ ವೋಟಿಂಗ್ ಮಾಡಿರಲಿ ಅವನ್ನೆಲ್ಲ ಕೋರ್ಟಲ್ಲಿ ಹಿಯರಿಂಗಲ್ಲಿ ಕೇಳ್ಕೊಳ್ಳಂಗಿಲ್ಲ ಅವು ಅದು ಕೂಡ ಕಲೆಕ್ಟಿವ್ ಪ್ರಿವಿಲೇಜಸ್ ಅಂತಂದರೆ ಎಲ್ಲರಿಗೂ ಕೂಡ ಇದು ಅನ್ವಯ ಆಗೋ ಒಂದು ಪ್ರಿವಿಲೇಜಸ್ಸು ಅದಾದಮೇಲೆ ನಾವು ಇಂಡಿವಿಜುವಲ್ ಪ್ರಿವಿಲೇಜಸ್ ಏನೇನಿರುತ್ತೆ ಮೆಂಬರ್ ಆಫ್ ಪಾರ್ಲಿಮೆಂಟ್ಸ್ಗಳಿಗೆ ಅಂತಂದರೆ ಯಾವುದೇ ಥರದ್ದು ಅರೆಸ್ಟ್ ಮಾಡ್ಕೊಳ್ಳೋಂಗಿಲ್ಲ ಅವ್ರಿಗೆ ಸೆಷನ್ ನಡೀತಾ ಇರುವಂಥ ಟೈಮಲ್ಲಿ ಯಾವುದೇ ಥರದ್ದು ಅರೆಸ್ಟ್ ಮಾಡ್ಕೊಳ್ಳೋಂಗಿಲ್ಲ ಅಕಸ್ಮಾತ್ ಮಾಡ್ಕೋಬೇಕಂತಂದ್ರೂ ಕೂಡ ಫಾರ್ಟಿ ಡೇಸ್ ಬಿಫೋರ್ ಆ್ಯಂಡ್ ಫಾರ್ಟಿ ಡೇಸ್ ಆಫ್ಟರ್ ದ ಸೆಷನ್ ಆವಾಗಲೂ ಕೂಡ ಅವ್ರಿಗೆ ಮಾಡ್ಕೊಳ್ಳೋಂಗಿಲ್ಲ ಅದು ಅಕಸ್ಮಾತ್ ಮಾಡ್ಕೋಬೇಕಂದ್ರೂ ಕೂಡ ಅದು ಏನು ಬ್ರೀಚ್ ಮಾಡ್ಕೊಂಡಿರ್ತಾರಲ್ಲ ಅದು ಆ ಟೈಮಲ್ಲಿ ಮಾಡ್ಕೋಬೇಕಾಗಿರುತ್ತೆ ನೆಕ್ಸ್ಟು ಪ್ರೊಟೆಕ್ಷನ್ ಅವೈಲೇಬಲ್ ಓನ್ಲಿ ಇನ್ ಸಿವಿಲ್ ಕೇಸಸ್ ಆ್ಯಂಡ್ ನಾಟ್ ಇನ್ ಕ್ರಿಮಿನಲ್ ಕೇಸಸ್ ಅಂತಂದರೆ ಇಲ್ಲೇನು ಪ್ರಿವಿಲೇಜಸ್ ಪ್ರೊವೈಡ್ ಮಾಡ್ಕೊಂಡಿರ್ತಾರಲ್ಲ ಈ ಫಾರ್ಟಿ ಡೇಸ್ ಬಿಫೋರ್ ಮತ್ತು ಫಾರ್ಟಿ ಡೇಸ್ ಆಫ್ಟರ್ ದ ಸೆಷನ್ ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ಪ್ರೊಟೆಕ್ಷನ್ ಬಂದ್ಬಿಟ್ಟು ಅವ್ರಿಗೆ ಸಿವಿಲ್ ಕೇಸಸ್ ಅಲ್ಲಿ ಅಷ್ಟೇ ಇರುತ್ತೆ ಆದ್ರೆ ಕ್ರಿಮಿನಲ್ ಕೇಸಸ್ ಏನಾದ್ರು ಕಂಡಕ್ಟ್ ಮಾಡ್ಕೊಂಡಿದ್ರೆ ಆ ಟೈಮಲ್ಲೂ ಕೂಡ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡಿರ್ಬೋದು ಸೊ ಬರೀ ಸಿವಿಲ್ ಕೇಸಸ್ ಅಲ್ಲಿ ಅಷ್ಟೇ ಅವ್ರಿಗೆ ಪ್ರಿವಿಲೇಜಸ್ನ ಎಂಜಾಯ್ ಮಾಡ್ಕೊಂಡಿರ್ತಾರೆ ಈ ಥರದ್ದು ಕೂಡ ಪಾಯಿಂಟ್ಸ್ ಡೈರೆಕ್ಟಾಗಿ ಕೇಳಿರ್ತಾರೆ ನೆನ್ಪಿಟ್ಕೊಂಡಿರಿ ಸಿವಿಲ್ ಕೇಸಸ್ ಅಷ್ಟೇ ನೆಕ್ಸ್ಟು ನಾಟ್ ಲಯಬಲ್ ಇನ್ ಕೋರ್ಟ್ ಫಾರ್ ಎನಿ ಸ್ಪೀಚ್ ಇನ್ ಪಾರ್ಲಿಮೆಂಟ್ ಅಂದರೆ ಪಾರ್ಲಿಮೆಂಟಲ್ಲಿ ಯಾವುದೇ ಥರ ಸ್ಪೀಚಾರೂ ಕೊಟ್ಟಿರ್ಬೋದು ಬಟ್ ಅದನ್ನು ಅವ್ರ ಮೇಲೆ ಕೋರ್ಟಲ್ಲಿ ಮೂವ್ ಮಾಡ್ಕೊಳ್ಳೋಕ್ಕೆ ಆಗೋಲ್ಲ ನಾವು ನೆಕ್ಸ್ಟು ಎಕ್ಸೆಂಪ್ಟೆಡ್ ಫ್ರಮ್ ಜ್ಯೂರಿ ಸರ್ವಿಸ್ ವೆನ್ ದ ಹೌಸ್ ಈಸ್ ಇನ್ ಸೆಷನ್ ಇದು ಕೂಡ ಅವ್ರಿಗೆ ಒಂದು ಪ್ರಿವಿಲೇಜಸ್ ಥರ ಆ್ಯಕ್ಟ್ ಮಾಡ್ಕೊತಾ ಇರುತ್ತೆ ನೆಕ್ಸ್ಟು ನಾವು ಪಾರ್ಲಿಮೆಂಟ್ರಿ ಪ್ರಿವಿಲೇಜ್ ಬಗ್ಗೆ ನೋಡ್ಕೋಬೇಕು ಅಂತಂದರೆ ಇದು ಎದ್ರ ಬ ಎದರಲ್ಲಿ ಮೆನ್ಷನ್ ಮಾಡ್ಕೊಂಡಿದೆ ಅಂತಂದರೆ ಇದರನ್ನು ನಾವು ಆರ್ಟಿಕಲ್ ಹಂಡ್ರೆಡ್ ಆ್ಯಂಡ್ ಫೈವ್

ಪ್ರಿವಿಲೇಜಸ್ಗಳು ಪ್ರೊವೈಡ್ ಮಾಡ್ಕೊಂಡಿರ್ತವೆ ಸೊ ಈ ಥರ ಏನೇನು ಪ್ರಿವಿಲೇಜಸ್ ಪ್ರೊವೈಡ್ ಮಾಡ್ಕೊಂಡಿರ್ತಾರಲ್ಲ ಅದಕ್ಕೂ ಕೂಡ ಸೋರ್ಸ್ಗಳಿರ್ತವೆ ಆ ಸೋರ್ಸ್ನ ನಾವು ನೋಡ್ಕೋಬೇಕು ಅಂತಂದರೆ ಒಂದು ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸು ಇನ್ನೊಂದು ವೇರಿಯಸ್ ಲಾಸ್ ಆಫ್ ಪಾರ್ಲಿಮೆಂಟು ಅದಾದಮೇಲೆ ರೂಲ್ಸು ಏನೇನು ಮಾಡ್ಕೊಂಡಿದ್ದಾರೆ ಅದೇ ಹೌಸಲ್ಲಿ ಅದಾದಮೇಲೆ ಪಾರ್ಲಿಮೆಂಟ್ರಿ ಕನ್ವೆನ್ಷನ್ಸು ಯಾವ ಥರ ನಡ್ಕೊಂಡು ಬಂದಿದೆ ಆ ಥರದ್ದು ಅದಾದಮೇಲೆ ಜುಡಿಷಿಯರಿ ಯಾವ ಥರ ಅದನ್ನು ಇಂಟರ್ಪ್ರೇಟ್ ಮಾಡ್ಕೊಂಡಿರತ್ತೆ ಅಂತ ಸೊ ಈ ಥರ ಅವರಿಗೆ ಪ್ರಿವಿಲೇಜಸ್ ಪ್ರೊವೈಡ್ ಮಾಡೋದು ಕಾರಣ ಯಾವುದಕ್ಕೋಸ್ಕರ ಅಂತಂದರೆ ಅವರು ಸ್ವಲ್ಪ ಫ್ರೀಯಾಗಿ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಪ್ರೊಟೆಕ್ಟ್ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನು ಅಂತಂದರೆ ಪಾರ್ಲಿಮೆಂಟಲ್ಲಿ ಯಾವುದೇ ಥರದ್ದು ಸ್ಪೀಚ್ ಏನಾದ್ರು ಕೊಟ್ಟಿದ್ದಿದ್ರೆ ಅದರ ರಿಲೇಟೆಡ್ ಕೋರ್ಟಲ್ಲಿ ಹಿಯರಿಂಗ್ ನಡೆಸೋಂಗಿಲ್ಲ ಪ್ರೊಟೆಕ್ಟ್ ಅಗೇನ್ಸ್ಟ್ ಎನಿ ಲಿಬ್ರಲ್ ಇದು ಥ್ರೂ ಸ್ಪೀಚಸ್ಸು ಪ್ರಿಂಟಿಂಗು ಮತ್ತು ಪಬ್ಲಿಷಿಂಗ್ ಆ ಥರ ಪಬ್ಲಿಷು ಕೂಡ ಮಾಡ್ಕೊಳ್ಳೋಂಗಿಲ್ಲ ಎನ್ ಶೂ ಆರ್ ದೇರ್ ಫಂಕ್ಷನಿಂಗ್ ವಿತೌಟ್ ಅಂಡ್ಯೂ ಇನ್ಫ್ಲೂಯನ್ಸು ಪ್ರೆಷರ್ ಅಥವಾ ಕ್ವರ್ಷನು ಸೊ ಒಟ್ನಲ್ಲಿ ಅವ್ರ ಮೇಲೆ ಪ್ರೆಷರ್ ಇರೋಂಗಿಲ್ಲ ಅಂತ ಹೇಳ್ಬಿಟ್ಟು ಈ ಥರ ಪ್ರಿವಿಲೇಜಸ್ನ ಮಾಡ್ಕೊಂಡಿದ್ದಾರೆ ಸೊ ಇವಾಗ ಪ್ರಿವಿಲೇಜ್ ಮೋಷನ್ನು ಇದರಲ್ಲಿ ನಾವು ನೋಡಿಕೊಂಡಿರೋವಂಥದ್ದಲ್ಲ ಕರೆಂಟ್ ಅಫೇರ್ಸಲ್ಲಿ ಇರುವಂಥದ್ದು ನಮಗೆ ಪ್ರಿವಿಲೇಜ್ ಮೋಷನು ಸೊ ಪ್ರಿವಿಲೇಜ್ ಮೋಷನ್ ಈಸ್ ಮೂಡ್ ಬೈ ಅ ಮೆಂಬರ್ ವೆನ್ ಹಿ ಆರ್ ಶಿ ಅದಕ್ಕೆ ಎಸ್ ಅಂತ ಹಾಕಿರುವಂಥದ್ದು ಫೀಲ್ಸ್ ದ್ಯಾಟ್ ಮಿನಿಸ್ಟರ್ ಮಿನಿಸ್ಟರ್ ಮೆನ್ಷನ್ ಮಾಡ್ಕೊಂಡಿದ್ದಾರೆ ನೋಡಿ ಮಿನಿಸ್ಟರ್ ಹ್ಯಾಸ್ ಕಮಿಟೆಡ್ ಅ ಬ್ರೀಚ್ ಆಫ್ ಪ್ರಿವಿಲೇಜ್ ಆಫ್ ಹೌಸ್ ಅಂತಂದರೆ ಈ ಪ್ರಿವಿಲೇಜಸ್ ಏನು ಪ್ರೊವೈಡ್ ಮಾಡ್ಕೊಂಡಿದಾರಲ್ಲ ಪಾರ್ಲಿಮೆಂಟ್ ಪಾರ್ಲಿಮೆಂಟ್ರಿ ಪ್ರಿವಿಲೇಜಸ್ ಏನು ಪ್ರೊವೈಡ್ ಮಾಡ್ಕೊಂಡಿದ್ದಾರಲ್ಲ ಆ ಪ್ರಿವಿಲೇಜ್ನ ಬ್ರೀಚ್ ಮಾಡಿದಾಗ ಈ ಕೊಟ್ಟಿರೋಂಥ ಪ್ರಿವಿಲೇಜ್ಕಿನ್ನ ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಡಿರ್ತಾರಲ್ಲ ಅದನ್ನು ಈ ತಡ್ಕೊಳ್ಳೋಕ್ಕೆ ಆಗಲ್ಲ ಆ ಥರ ಹೇಳ್ಬೋದು ಅದನ್ನು ಸೊ ಬ್ರೀಚ್ ಆಫ್ ಪ್ರಿವಿಲೇಜ್ ಆಫ್ ಹೌಸು ಆರ್ ಒನ್ ಆರ್ ಮೋರ್ ಆಫ್ ಇಟ್ಸ್ ಮೆಂಬರ್ಸ್ ಬೈ ವಿತ್ ಹೋಲ್ಡಿಂಗ್ ಫ್ಯಾಕ್ಟ್ಸ್ ಆಫ್ ದ ಕೇಸ್ ಆರ್ ಬೈ ಗಿವಿಂಗ್ ರಾಂಗ್ ಮತ್ತು ಡಿಸ್ಟಾರ್ಟೆಡ್ ಫ್ಯಾಕ್ಟ್ಸು ಸೊ ಬೇಕಾಗಿರುವಂಥದ್ದು ಇನ್ಫಾರ್ಮೇಷನು ಕಂಪ್ಲೀಟಾಗಿ ರಾಂಗಾಗಿ ಏನು ಪ್ರೊವೈಡ್ ಮಾಡ್ಕೊಂಡಿರ್ತಾರೆ ಆ ಟೈಮಲ್ಲಿ ಪ್ರಿವಿಲೇಜು ಬ್ರೀಚ್ ಆಫ್ ಪ್ರಿವಿಲೇಜ್ ಮೋಷನ್ನ ಇವರು ಪಾಸ್ ಮಾಡ್ಕೊಂಡಿರ್ಬೋದು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಡೈರೆಕ್ಟಾಗಿ ನೀವು ಪ್ರಿವಿಲೇಜ್ ಮೋಷನ್ ಅಂತಂದರೆ ಏನು ಅಂತ ಹೇಳ್ಬಿಟ್ಟು ನೋಡ್ಕೊಂಡಿರಿ ಸೊ ಕಮಿಟಿ ಆನ್ ಪ್ರಿವಿಲೇಜಸ್ ನಾವು ನೋಡ್ಕೋಬೇಕು ಅಂತಂದರೆ ಸ್ಟ್ಯಾಂಡಿಂಗ್ ಕಮಿಟಿ ಕಾನ್ಸ್ಟಿಟ್ಯೂಟೆಡ್ ಇನ್ ಈಚ್ ಹೌಸ್ ಆಫ್ ದ ಪಾರ್ಲಿಮೆಂಟು ಇದರಲ್ಲಿ ಹದಿನೈದು ಮೆಂಬರ್ಸ್ ಇರ್ತಾರೆ ಲೋಕಸಭಾದಲ್ಲಿ ಮ್ಯಾಕ್ಸಿಮಮ್ ಹತ್ತು ಮೆಂಬರ್ಸ್ ಇರ್ಬೋದು ರಾಜ್ಯಸಭಾದಲ್ಲಿ ಇವ್ರನ್ನ ಯಾರು ನಾಮಿನೇಟ್ ಮಾಡಿರ್ತಾರೆ ಅಂತಂದರೆ ಅವ್ರ ಚೇರ್ಮನ್ ಯಾರು ಇರ್ತಾರೆ ಆ ಹೌಸಿನ ಚೇರ್ಮನ್ನು ಲೋಕಸಭಾದಲ್ಲಿ ಚೇರ್ಮನ್ ಬಂದುಬಿಟ್ಟು ಸ್ಪೀಕರ್ ಇರ್ತಾರೆ ರಾಜ್ಯಸಭಾದಲ್ಲಿ ಚೇರ್ಮೆನ್ ಬಂದುಬಿಟ್ಟು ವೈಸ್ ಪ್ರೆಸಿಡೆಂಟ್ ಇರ್ತಾರೆ ನೆಕ್ಸ್ಟು ಫಂಕ್ಷನ್ ಯಾವ ಥರ ಇರುತ್ತೆ ಅಂತಂದರೆ ಇನ್ವೆಸ್ಟಿಗೇಟ್ ಮಾಡಬೇಕು ಮತ್ತು ಆ್ಯಕ್ಷನ್ ಏನು ತೊಗೋಬೇಕು ಅವ್ರ ಅಗೇನ್ಸ್ಟು ಅಂತ ಹೇಳ್ಬಿಟ್ಟು ರೆಕಮೆಂಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಅಂದ್ಕೊಂಡಿರ್ತಾರೆ ಅದರಲ್ಲಿ ಸೊ ಅದಕ್ಕೋಸ್ಕರ ಅದು ಕಮಿಟಿ ಇರುತ್ತೆ ಸೊ ಅದಕ್ಕೆ ಇವರು ರಫೇಲ್ ಜೆಟ್ ರಿಲೇಟೆಡ್ ಏನು ಫ್ಯಾಕ್ಟ್ಸ್ ಇತ್ತು ಆ ಫ್ಯಾಕ್ಟ್ಸ್ನ ಹೇಳಿ ಮಾಡ್ಕೊಂಡಿದ್ದಾರೆ ಬೇಕಾಗಿರುವಂಥ ಫ್ಯಾಕ್ಟ್ಸ್ನ ಕೊಟ್ಟಿಲ್ಲ ಅಥವಾ ಕೊಟ್ಟಿರೋಂಥ ಫ್ಯಾಕ್ಟ್ಸು ತುಂಬ ತಪ್ಪಾಗಿದೆ ಅಂತ ಹೇಳ್ಬಿಟ್ಟು ಇವರು ಪ್ರಿವಿಲೇಜ್ ಮೋಷನ್ನು ಮೂವ್ ಮಾಡಿದ್ದರು ನಮ್ಮ ಪ್ರೈಮ್ ಮಿನಿಸ್ಟರ್ ಮತ್ತು ಡಿಫೆನ್ಸ್ ಮಿನಿಸ್ಟರ್ ಅಗೇನ್ಸ್ಟು ನೆಕ್ಸ್ಟು ನಾವು ಆ್ಯಂಟಿ ಡಿಫೆಕ್ಷನ್ ಲಾ ನೋಡ್ಕೊಳೋಣ ಸೊ ಆ್ಯಂಟಿ ಡಿಫೆಕ್ಷನ್ ಲಾ ಬಂದ್ಬಿಟ್ಟು ನಮಗೆ ಇದು ಟೆಂತ್ ಶೆಡ್ಯೂಲಲ್ಲಿ ಮೆನ್ಷನ್ ಮಾಡ್ಕೊಂಡಿರ್ತಾರೆ ಸೊ ನಾವು ಇದನ್ನು ಪಾರ್ಲಿಮೆಂಟಲ್ಲಿ ಚಾಪ್ಟರು ಡಿಸ್ಕಸ್ ಮಾಡ್ಕೊತ ಇದ್ವಲ್ಲ ಆ ಟೈಮಲ್ಲಿ ನಾವು ಇದನ್ನು ನೋಡ್ಕೊಂಡಿದ್ವಿ ಬಟ್ ಇದು ಕರೆಂಟ್ ಅಫೇರ್ಸಲ್ಲಿ ತುಂಬ ಇಂಪಾರ್ಟೆಂಟ್ ನಮಗೆ ಯಾಕಂತಂದರೆ ಕರ್ನಾಟಕ ರಿಲೇಟೆಡೇ ಇರುವಂಥದ್ದು ಇದು ಸೊ ಸುಪ್ರೀಂ ಕೋರ್ಟ್ ಏನು ಮಾಡ್ತು ಅಂತಂದರೆ ಕರ್ನಾಟಕ ಅಸೆಂಬ್ಲಿ ಸ್ಪೀಕರ್ಸ್ ಡಿಸಿಷನ್ ಟು ಡಿಸ್ಕ್ವಾಲಿಫೈ ಸೆವೆಂಟೀನ್ ರಿಬೆಲ್ ಲಾ ಮೇಕರ್ಸ್ ಸೊ ಏನು ಮಾಡಿದರು ಅಂತಂದರೆ ಕರ್ನಾಟಕದಲ್ಲಿ ಆಗಿರುವಂಥದ್ದು ನಿಮಗೆ ಸಿಚುವೇಶನ್ ಕೂಡ ಗೊತ್ತಿತ್ತು ನಮ್ಮಲ್ಲಿ ಸ್ಪೀಕರ್ ಬಂದುಬಿಟ್ಟು ರಮೇಶ್ ಕುಮಾರ್ ಅವ್ರು ಇರಬೇಕಾರೆ ಅವ್ರಿಗೇನು ಮಾಡಿದ್ರು ಅಂತಂದರೆ ಹದಿನೇಳು ಸೇಮ್ ಪಾರ್ಟಿ ಎಮ್ ಎಲ್ ಎಸ್ ಏನು ಮಾಡಿಕೊಂಡ್ರು ಅಂತಂದರೆ ರೆಸಿಗ್ನೇಷನ್ನ ಸಬ್ಮಿಟ್ ಮಾಡ್ಕೊಂಡಿದ್ರು ಆ ಟೈಮಲ್ಲಿ ರೆಸಿಗ್ನೇಷನ್ನ ಏನು ಮಾಡಿದರು ಅಂತಂದರೆ ನಮ್ಮ ಸ್ಪೀಕರು ಎಕ್ಸೆಪ್ಟ್ ಮಾಡ್ಕೊಂಡಿರಲಿಲ್ಲ ಸೊ ಯಾಕೆ ಎಕ್ಸೆಪ್ಟ್ ಮಾಡ್ಕೊಂಡಿರಲಿಲ್ಲ ಹೇಳ್ಬಿಟ್ಟು ಕೇಳಿದಾಗ ಏನು ಹೇಳಿದರು ಅಂತಂದರೆ ಫಸ್ಟ್ ಆಫ್ ಆಲು ಬೇಕಾಗಿರುವಂಥ ಫಾರ್ಮೆಟಲ್ಲಿ ಅದು ಕೊಟ್ಟಿರಲಿಲ್ಲ ಅಂತ ಸೊ ಬೇಕಾಗಿರುವಂಥ ಫಾರ್ಮೇಟಲ್ಲಿ ಕೊಟ್ಟಿರಲಿಲ್ಲ ಅಂತ ಅವರು ಎಕ್ಸೆಪ್ಟು ಕೂಡ ಮಾಡ್ಕೊಂಡಿರಲಿಲ್ಲ ಅದಾದಮೇಲೆ ಏನು ಮಾಡಿಕೊಂಡ್ರು ಅಂತಂದರೆ ಈ ಥರ ವೈಲೇಟ್ ಆಗಿದೆ ಅಂತ ಹೇಳ್ಬಿಟ್ಟು ಸ್ಪೀಕರು ರಿಸಿಗ್ನೇಷನ್ನು ಅವರು ಸ್ಪೀಕರೇ ಸ್ಪೀಕರ್ ಪೋಸ್ಟು ಬಿಡೋದಕ್ಕಿಂತ ಮುಂಚೆ ಏನು ಮಾಡಿದ್ರು ಅಂತಂದರೆ ಹದಿನೇಳು ರಿಬೆಲ್ ಲಾ ಮೇಕರ್ಸ್ನ ಡಿಸ್ಕ್ವಾಲಿಫೈನೇ ಮಾಡಿಕೊಂಡ್ರು ಸೊ ಅದಕ್ಕೆ ಹದಿನೇಳು ಲಾ ಮೇಕರ್ಸ್ ಏನು ಮಾಡಿಕೊಂಡ್ರು ಅಂತಂದರೆ ಅಥವಾ ಎಮ್ ಎಲ್ ಎಸ್ ಏನು ಮಾಡಿಕೊಂಡ್ರು ಅಂತಂದರೆ ಅವರು ಸುಪ್ರೀಂ ಕೋರ್ಟ್ನ ಅಪ್ರೋಚ್ ಮಾಡ್ಕೊಂಡಿದ್ರು ಸೊ ಸುಪ್ರೀಂ ಕೋರ್ಟಲ್ಲಿ ಹಿಯರಿಂಗ್ ಹೋದಾಗ ಸುಪ್ರೀಂ ಕೋರ್ಟ್ ಏನು ಹೇಳ್ತು ಅಂತಂದರೆ ಸ್ಪೀಕರ್ ಡಿಸಿಷನ್ ಏನು ತೊಗೊಂಡಿದ್ದಾರಲ್ಲ ಅದನ್ನೇ ಇವರು ಅಪೇಲ್ ಮಾಡಿಕೊಂಡ್ರು ಆದರೆ ಸುಪ್ರೀಂ ಕೋರ್ಟ್ ಏನು ಚೇಂಜ್ ಮಾಡ್ತು ಅಂತಂದರೆ ಸ್ಪೀಕರ್ ಹೇಳಿರೋ ಪ್ರಕಾರ ಅವರು ಕಂಟೆಸ್ಟು ಮಾಡ್ಕೊಳ್ಳೋಂಗಿಲ್ಲ ಎಲೆಕ್ಷನ್ಸು ಅಂತ ಹೇಳ್ಬಿಟ್ಟು ಅವರು ಕೆಲವೊಂದು ಟೈಮು ಕೂಡ ಇಟ್ಟಿದ್ರು ಇಷ್ಟು ದಿನಗಳಿಗೋಸ್ಕರ ನೀವು ಕಂಟೆಸ್ಟ್ ಮಾಡ್ಕೊಳ್ಳೋಂಗಿಲ್ಲ ಅಂತ ಎಸ್ಪೆಷಲಿ ನೆಕ್ಸ್ಟ್ ಎಲೆಕ್ಷನ್ ಅವ್ರಿಗೂ ಕಂಟೆಸ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಹೇಳ್ಬಿಟ್ಟು ಹೇಳಿದರು ಬಟ್ ಏನು ಮಾಡಿದ್ರು ಅಂತಂದರೆ ಈ ಸರಿ ಸುಪ್ರೀಂ ಕೋರ್ಟು ಸ್ಪೀಕರ್ ಕೊಟ್ಟಿರುವಂಥ ಡಿಸಿಷನ್ ಕರೆಕ್ಟು ಬಟ್ ನೀವು ಬೇಕಾದರೆ ಈ ಸರಿ ಆಗುವಂಥದ್ದು ರಿಬಲ್ ಎಂಪೆ ಈ ಸರಿ ಆಗುವಂಥ ಬೈಪೋಲ್ಸ್ ಏನಿರುತ್ತೆ ಅದರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಕೋಬೋದು ಅಂತಲೂ ಕೂಡ ಹೇಳಿದ್ರು ಅದ್ರ ಜೊತೆಗೆ ಸುಪ್ರೀಂ ಕೋರ್ಟು ಮುಂಚೆಯೂ ಕೂಡ ಏನು ಹೇಳಿತ್ತು ಅಂತಂದರೆ ಪಾರ್ಲಿಮೆಂಟಿಗೆ ಹೇಳಿತ್ತು ನೀವೇನು ಮಾಡಿ ಕಾನ್ಸ್ಟಿಟ್ಯೂಷನ್ನ ಅಮೆಂಡ್ ಮಾಡಿ ಯಾವುದಕ್ಕೋಸ್ಕರ ಅಂತಂದರೆ ಈ ಸ್ಪೀಕರು ಏನಿರ್ತಾರಲ್ಲ ಹೌಸಿಂದು ಚೇರ್ಮೆನ್ ಏನಿರ್ತಾರಲ್ಲ ಸ್ಪೀಕರ್ ಆಗಿರ್ತಾರಲ್ಲ ಅವ್ರಿಗೆ ತುಂಬಾ ಜಾಸ್ತಿ ಎಕ್ಸ್ಕ್ಲೂಸಿವ್ ಪವರ್ಸ್ ಇದ್ದಾವೆ ಆ ಅವರು ಮಿಸ್ಯೂಸ್ ಮಾಡ್ಕೊಳ್ಳೋವಂಥದ್ದು ಕೂಡ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನೀವು ಅದನ್ನು ಅಮೆಂಡ್ ಮಾಡಿ ಮತ್ತು ಅವ್ರಿಗೆ ಕೊಟ್ಟಿರೋಂಥ ಈ ಪವರ್ಸ್ ಏನಿರುತ್ತಲ್ಲ ಅದನ್ನು ತೆಗೆದುಬಿಡಿ ನೀವು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟು ಪಾರ್ಲಿಮೆಂಟ್ಗೂ ಕೂಡ ಹೇಳಿತ್ತು ಈ ಥರ ನೀವು ಅಮೆಂಡ್ ಮಾಡಿ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ನಾವು ಆ್ಯಂಟಿ ಡಿಫೆಕ್ಷನ್ ಲಾ ಬಗ್ಗೆ ನೋಡ್ಕೋಬೇಕು ಅಂತಂದರೆ ಇವಾಗಲೇ ನಾವು ಪಾರ್ಲಿಮೆಂಟು ಚಾಪ್ಟರಲ್ಲಿ ನೋಡ್ಕೊಂಡಿದ್ದೀವಿ ಹಾಗೂ ಇಲ್ಲೇ ಇನ್ನೊಂದು ಇನ್ನೊಂದ್ಸಲಿ ನೋಡ್ಕೊಳೋಣ ಟೆಂತ್ ಶೆಡ್ಯೂಲಲ್ಲಿ ಮೆನ್ಷನ್ ಮಾಡ್ಕೊಂಡಿರ್ತಾರೆ ಅದಾದಮೇಲೆ ಲೆಜಿಸ್ಲೇಟರ್ ಮೇ ಬಿ ಡಿಸ್ಕ್ವಾಲಿಫೈಡ್ ಆನ್ ದ ಗ್ರೌಂಡ್ಸ್ ಆಫ್ ಡಿಫೆಕ್ಷನ್ ಬೈ ಪ್ರಿಸೈಡಿಂಗ್ ಆಫೀಸರ್ ಅಂತಂದರೆ ಆ ಹೌಸಲ್ಲಿ ಯಾರು ಆಫೀಸರ್ ಇರ್ತಾರೆ ಅವರ ಬೇಸಿಸ್ ಮೇಲೆ ಅವರು ಪ್ರಿಸೈಡು ಮಾಡ್ಕೊಂಡಿರ್ಬೋದು ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಲೆಜಿಸ್ಲೇಟರ್ ವುಡ್ ಬಿ ಡೀಮ್ ಟು ಡಿಸ್ಕ್ವಾಲಿಫೈ ಇಫ್ ಅಂತಂದರೆ ವಾಲಂಟರಿಯಾಗಿ ಅವ್ರು ಏನಾದರೂ ಅದರಲ್ಲಿ ಹೌಸಿಂದ ಸಿಟಿಸನ್ಶಿಪ್ನ ಅಂತಂದರೆ ಮೆಂಬರ್ಶಿಪ್ನ ಬಿಟ್ಕೊಟ್ಬಿಟ್ರೆ ಅವಾಗಲೂ ಕೂಡ ಅದು ಡಿಸ್ಕ್ವಾಲಿಫೈ ಮಾಡ್ಕೋಬೋದು ಅಥವಾ ಏನಾದರೂ ಕೊಟ್ಟಿರೋ ಡೈರೆಕ್ಟಿವ್ಸ್ಗೆ ಅಗೇನ್ಸ್ಟಾಗಿ ವೋಟ್ ಏನಾದ್ರು ಮಾಡ್ಕೊಂಡಿದ್ರೆ ಅವಾಗಲೂ ಕೂಡ ಡಿಸ್ಕ್ವಾಲಿಫೈ ಮಾಡ್ಕೊಂಡಿರ್ಬೋದು ಸೊ ಕಂಪ್ಲೀಟಾಗಿ ಡಿಫೆಕ್ಷನ್ ಅಂತ ಹೇಳ್ಬಿಟ್ಟು ನಾವು ತೊಗೋಬೇಕು ಅಂತಂದರೆ ಅದರಲ್ಲಿ ಏನಾಗಿರುತ್ತೆ ಪಾರ್ಟಿ ರಿಲೇಟೆಡ್ಡು ಏನಾದರೂ ವೈಲೇಷನ್ಸ್ ಆಗಿದ್ದರೆ ಆ ಟೈಮಲ್ಲಿ ಡಿಸ್ಕ್ವಾಲಿಫೈ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸೊ ನೀವು ಬೇಕಾದ್ರೆ ನಮ್ಮ ಪಾರ್ಲಿಮೆಂಟ್ ಮೇಲೆ ಮಾಡಿರುವಂಥ ಚಾಪ್ಟರ್ಸ್ನ ನೋಡ್ಕೊಂಡಿರಿ ಅದರ ಮೇಲೆ ಇನ್ನೂ ಸ್ವಲ್ಪ ಜಾಸ್ತಿ ಡೀಟೇಲ್ಸಲ್ಲಿದೆ ಇವಾಗ ನೆಕ್ಸ್ಟ್ ಟಾಪಿಕ್ ನೋಡ್ಕೊಳ್ಳೋಣ ನೆಕ್ಸ್ಟ್ ನಾವು ಲೆಜಿಸ್ಲೇಟಿವ್ ಕೌನ್ಸಿಲ್ ರಿಲೇಟೆಡ್ ಕರೆಂಟ್ ನ ನೋಡ್ಕೊಳೋಣ ಸೊ ಫಸ್ಟ್ ಆಫ್ ಆಲ್ ನ್ಯೂಸಲ್ಲಿದ್ದು ಆಂಧ್ರ ಪ್ರದೇಶಿಂದ ಅಸೆಂಬ್ಲಿ ಏನು ಪಾಸ್ ಮಾಡ್ತು ಅಂತಂದರೆ ಆಂಧ್ರ ಪ್ರದೇಶಲ್ಲಿರುವಂಥ ಲೆಜಿಸ್ಲೇಟಿವ್ ಕೌನ್ಸಿಲ್ನ ಅಬಾಲಿಷ್ ಮಾಡ್ಕೊಂಬಿಡಿ ಅಂತ ಹೇಳ್ಬಿಟ್ಟು ಹೇಳಿತ್ತು ಸೊ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದು ಸೊ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತಂದ್ರೆ ಏನು ಇವಾಗ ಸೆಂಟ್ರಲ್ ಯಾವ ಥರ ಲೋಕಸಭಾ ಇದೆ ಇದು ಲೋವರ್ ಹೌಸು ಸೊ ಲೋವರ್ ಹೌಸು ಪೀಪಲ್ಸ್ ಹೌಸ್ ಅಂತ ಹೇಳ್ಬಿಟ್ಟು ಕರಿಬೋದು ನೆಕ್ಸ್ಟು ರಾಜ್ಯಸಭಾ ಇದೆ ಇದನ್ನು ಅಪ್ಪರ್ ಹೌಸ್ ಅಂತ ಹೇಳ್ಬಿಟ್ಟು ಕರಿತೀವಿ ಸೊ ಇದು ಇಡೀ ಇಂಡಿಯಾಗ ಡಿಸಿಷನ್ ತೊಗೊತಾ ಇರೋದ್ರಿಂದ ಎರಡು ಹೌಸಸ್ ಇರುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅದೇ ಥರ ಸ್ಟೇಟ್ಸ್ಗಳಲ್ಲಿ ಏನಿರುತ್ತೆ ಅಂತಂದರೆ ಬರೀ ಲೋವರ್ ಹೌಸ್ ಅಷ್ಟೇ ಇರುತ್ತೆ ಸೊ ಬರೀ ಲೋವರ್ ಹೌಸ್ ಅಷ್ಟೇ ಇರುತ್ತೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಷ್ಟೇ ಇರುತ್ತೆ ಬಟ್ ಕೆಲವೊಂದು ಸ್ಟೇಟಲ್ಲಿ ಅವರು ರಿಕ್ವೆಸ್ಟ್ ಮಾಡಿಕೊಂಡ್ರೆ ಸ್ಟೇಟ್ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಅಲ್ಲೂ ಕೂಡ ಅಪ್ಪರ್ ಹೌಸ್ ಕೊಟ್ಟಿರ್ತಾರೆ ಸೊ ಯಾವ್ಯಾವ ಸ್ಟೇಟಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಅಪ್ಪರ್ ಹೌಸ್ ಕೊಟ್ಟಿರ್ತಾರಲ್ಲ ಅದನ್ನು ನಾವು ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಹೇಳ್ಬಿಟ್ಟು ಕರಿತೀವಿ ಸೊ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತಂದರೆ ಸೇಮ್ ಆ್ಯಸ್ ಅಪ್ಪರ್ ಹೌಸು ಲೆಜಿಸ್ಲೇಟಿವ್ ಇದು ನಾರ್ಮಲಾಗಿ ನಮ್ಮದು ಲೆಜಿಸ್ಲೇಚರ್ ಏನಿರುತ್ತೆ ಅದು ಲೋವರ್ ಆಗಿ ಇರುತ್ತೆ ಆ ಥರ ಈಗ ಆಂಧ್ರ ಪ್ರದೇಶಕ್ಕೆ ಮುಂಚೆಯಿಂದಲೂ ಕೂಡ ಲೆಜಿಸ್ಲೇಟಿವ್ ಕೌನ್ಸಿಲ್ ಇತ್ತು ರಿಕ್ವೆಸ್ಟ್ ಮಾಡ್ಕೊಂಡಿರೋದ್ರಿಂದ ಬಟ್ ಇವಾಗ ಅವರು ಲೆಜಿಸ್ಲೇಟಿವ್ ಕೌನ್ಸಿಲ್ ಅವರಲ್ಲಿ ಇರೋಂಥದನ್ನ ಅಬಾಲಿಷ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸೊ ಇದಕ್ಕೆ ಫಸ್ಟ್ ಆಫ್ ಆಲ್ ಪ್ರೊಸೀಜರ್ಸ್ ಏನೇನಿದೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳ್ಳೋಣ ಆರ್ಟಿಕಲ್ ಒನ್ ಸಿಕ್ಸ್ಟಿ ನೈನ್ ಸಬ್ ಕ್ಲಾಸ್ ಒನ್ನು ಸೊ ಆರ್ಟಿಕಲ್ ಒನ್ ಸಿಕ್ಸ್ಟಿ ನೈನ್ ಒನ್ನು ಆಫ್ ಕಾನ್ಸ್ಟಿಟ್ಯೂಷನ್ ಇದೇನು ಹೇಳುತ್ತೆ ಅಂತಂದರೆ ಸ್ಟೇಟು ಬೇಕಾದರೆ ಯಾವ ಸ್ಟೇಟ್ ಇರತ್ತಲ್ಲ ಅದು ಬೇಕಾದರೆ ರಿಕ್ವೆಸ್ಟ್ ಮಾಡ್ಕೋಬಹುದು ಯಾವುದಕ್ಕೋಸ್ಕರ ಅಂತಂದರೆ ಲೆಜಿಸ್ಲೇಟಿವ್ ಕೌನ್ಸಿಲು ಅವ್ರಿಗೆ ಬೇಕೋ ಅಥವಾ ಇರೋವಂಥ ಲೆಜಿಸ್ಲೇಟಿವ್ ಕೌನ್ಸಿಲು ಅವ್ರಿಗೆ ಬೇಡವೋ ಅಂತ ಹೇಳ್ಬಿಟ್ಟು ಅವರು ರಿಕ್ವೆಸ್ಟ್ ಮಾಡ್ಕೊಂಡಿರ್ಬೋದು ಸೊ ಇದು ಹೇಳುವಂಥದ್ದು ಆರ್ಟಿಕಲ್ ಒನ್ ಸಿಕ್ಸ್ಟಿ ನೈನ್ ಒನ್ ಸೊ ತುಂಬ ಇಂಪಾರ್ಟೆಂಟ್ ಇದು ನಮಗೆ ಫೆಡ್ರಲಿಸಮಲ್ಲಿ ತುಂಬ ಇಂಪಾರ್ಟೆಂಟ್ ಟಾಪಿಕ್ಕು ಆಗಿರುತ್ತೆ ಸೊ ಅದಕ್ಕೆ ಈ ಥರ ಏನು ರೆಸೊಲ್ಯೂಷನ್ ಪಾಸ್ ಮಾಡ್ಕೊಂಡಿರ್ತಾರೆ ಅಥವಾ ಏನು ರಿಕ್ವೆಸ್ಟ್ ಕಳಿಸಿರ್ತಾರಲ್ಲ ಅದ್ರ ಮೇಲೆ ಆ ರೆಸೊಲ್ಯೂಷನ್ ಮೇಲೆ ಪಾರ್ಲಿಮೆಂಟು ಒಂದು ಆ್ಯಕ್ಟನ್ನು ಮಾಡಿಬಿಟ್ಟು ಇದನ್ನು ಅಮೆಂಡ್ ಮಾಡಿಬಿಟ್ಟು ಕಾನ್ ಕಾನ್ಸ್ಟಿಟ್ಯೂಷನ್ನ ಅದನ್ನು ಅಫೆಕ್ಟಿಗೆ ತೊಗೊಂಬರುತ್ತೆ ಆದರೆ ಈ ಥರದ್ದು ಏನು ರೆಸೊಲ್ಯೂಷನ್ನ ಪಾಸ್ ಮಾಡ್ಕೊಂಡಿರ್ತಾರಲ್ಲ ಅಸೆಂಬ್ಲಿಯಲ್ಲಿ ಆ ರೆಸೊಲ್ಯೂಷನ್ ಬಂದ್ಬಿಟ್ಟು ಸ್ಪೆಷಲ್ ಮೆಜಾರಿಟಿಯಲ್ಲಿ ಪಾಸ್ ಮಾಡ್ಕೊಂಡಿರಬೇಕು ಸ್ಪೆಷಲ್ ಮೆಜಾರಿಟಿ ಅಂತಂದರೆ ಟೂ ಥರ್ಡ್ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ ಸೊ ಟೂ ಥರ್ಡ್ ಆಫ್ ದ ಮೆಂಬರ್ಸ್ ನಾಟ್ ಲೆಸ್ ದೆನ್ ಟೂ ಥರ್ಡ್ ಆಫ್ ದ ಅಸೆಂಬ್ಲಿ ಮೆಂಬರ್ಸ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ಟೂ ಥರ್ಡ್ ಆಫ್ ದ ಮೆಂಬರ್ಸ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗು ಅವರೆಲ್ಲರಿಗೂ ಸೇರಿಸಿ ಇದನ್ನು ರೆಸೊಲ್ಯೂಷನ್ನ ಪಾಸ್ ಮಾಡಿಕೊಂಡ್ರೆ ಆ ಟೈಮಲ್ಲಿ ಸರಿ ಅಂತ ಹೇಳ್ಬಿಟ್ಟು ಅವ್ರನ್ನ ಇದು ಲೆಜಿಸ್ಲೇಟಿವ್ ಕೌನ್ಸಿಲ್ನ ಕೊಟ್ಟುಕೊಂಡಿರ್ಬೋದು ನೆಕ್ಸ್ಟು ಆರ್ಟಿಕಲ್ ಒನ್ ಸಿಕ್ಸ್ಟಿ ಏಯ್ಟ್ ಸಬ್ ಕ್ಲಾಸ್ ಒನ್ ಸಬ್ ಕ್ಲಾಸ್ ಎ ಆಫ್ ದ ಕಾನ್ಸ್ಟಿಟ್ಯೂಷನ್ ಇದೇನು ಮಾಡುತ್ತೆ ಅಂತಂದರೆ ಪಾರ್ಲಿಮೆಂಟ್ರಿ ಲಾ ಮೇಕ್ಸ್ ಅಮೆಂಡ್ಮೆಂಟ್ ಇದಕ್ಕೆ ಅಮೆಂಡ್ಮೆಂಟ್ ಮಾಡುತ್ತೆ ನಾವು ಫಸ್ಟ್ ನೋಡ್ಕೊಂಡು ಅಲ್ಲ ಅಮೆಂಡ್ಮೆಂಟ್ ಆಗುತ್ತೆ ಅಂತ ಸೊ ಇದಕ್ಕೆ ಅಮೆಂಡ್ಮೆಂಟ್ ಮಾಡಿಕೊಂಡು ಏನು ಮಾಡುತ್ತೆ ಅಂತಂದರೆ ಇದರಲ್ಲಿ ಸ್ಟೇಟ್ಸಲ್ಲಿ ಇದನ್ನು ಎರಡು ಹೌಸಸ್ನ ಇದನ್ನು ಇನ್ಕ್ಲೂಡ್ ಮಾಡ್ಕೊಂಬಿಟ್ಟಿರುತ್ತೆ ಬಟ್ ಈ ಥರ ಏನಾಗುತ್ತೆ ಅಂತಂದರೆ ಇವ್ರು ಮಾತ್ರ ಸ್ಪೆಷಲ್ ಮೆಜಾರಿಟಿಯಿಂದ ಪಾಸ್ ಮಾಡ್ಕೊಂಡಿರ್ತಾರೆ ಪಾರ್ಲಿಮೆಂಟಿಗೆ ಸೊ ಈ ಥರ ಬೇರೆ ಬೇರೆ ಸ್ಟೇಟ್ಸು ಕೂಡ ಪದೇ ಪದೇ ಪಾಸ್ ಮಾಡ್ಕೋಬೋದು ನಮಗೆ ಬೇಕು ನಮ್ಮ ಮತ್ತೆ ನಮಗೆ ಬೇಡ ಅಂತ ಹೇಳ್ಬಿಟ್ಟು ಇವರು ಪಾಸ್ ಮಾಡ್ಕೊತಾ ಇರ್ಬೋದಲ್ವ ಸೊ ಅದಕ್ಕೆ ಪ್ರತಿ ಸರಿಯೂ ಕೂಡ ಅದನ್ನು ಅಮೆಂಡ್ಮೆಂಟ್ ಅಂತ ಹೇಳ್ಬಿಟ್ಟು ಟ್ರೀಟ್ ಮಾಡ್ಕೊಳ್ಳಲ್ಲ ಎಲ್ಲಿ ಪಾರ್ಲಿಮೆಂಟಲ್ಲಿ ಅದನ್ನು ಅಮೆಂಡ್ಮೆಂಟ್ ಅಂತ ಟ್ರೀಟ್ ಮಾಡ್ಕೊಳ್ಳಲ್ಲ ಅವ್ರು ಏನು ಮಾಡ್ತಾರಲ್ಲ ಅಂತಂದರೆ ಅದನ್ನು ನಾರ್ಮಲ್ ಒಂದು ಲಾ ಥರನೇ ಪಾಸ್ ಮಾಡ್ಕೊತಾರೆ ಅಂತಂದರೆ ಪಾರ್ಲಿಮೆಂಟಲ್ಲಿ ಬಂದಾಗ ಅದನ್ನು ಸಿಂಪಲ್ ಮೆಜಾರಿಟಿಯಲ್ಲಿ ಪಾಸ್ ಅವರು ಪಾರ್ಲಿಮೆಂಟಲ್ಲಿ ಸಿಂಪಲ್ ಮೆಜಾರಿಟಿಯಲ್ಲಿ ಪಾಸ್ ಮಾಡ್ಕೋತಾರೆ ಬಟ್ ಸ್ಟೇಟ್ ಅಸೆಂಬ್ಲೀಸಲ್ಲಿ ಏನು ಮಾಡ್ಕೊಂಡಿರ್ತಾರೆ ಸ್ಪೆಷಲ್ ಮೆಜಾರಿಟಿ ಸ್ಪೆಷಲ್ ಮೆಜಾರಿಟಿ ಅಂತಂದರೆ ಟೂ ಥರ್ಡ್ ಆಫ್ ದ ಮೆಂಬರ್ಸ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ಸೊ ಇದನ್ನು ಸ್ಪೆಷಲ್ ಮೆಜಾರಿಟಿ ಬಟ್ ಲಾ ಅಂತ ಪಾಸ್ ಮಾಡಿರೋವಂಥದ್ದು ಸಿಂಪಲ್ ಮೆಜಾರಿಟಿಯಲ್ಲಿ ಪಾಸ್ ಮಾಡ್ಕೊಂಡಿರ್ತಾರೆ ಸೊ ಸ್ಟೇಟ್ಸ್ ವಿತ್ ಲೆಜಿಸ್ಲೇಟಿವ್ ಕೌನ್ಸಿಲ್ನ ನಾವು ನೋಡ್ಕೋಬೇಕು ಅಂತಂದರೆ ಇದರಲ್ಲಿ ಆಂಧ್ರ ಪ್ರದೇಶಿತ್ತು ತೆಲಂಗಾಣ ಉತ್ತರ ಪ್ರದೇಶ ಬಿಹಾರು ಮಹಾರಾಷ್ಟ್ರ ಕರ್ನಾಟಕ ಇದರಲ್ಲಿ ಮುಂಚೆ ಬಂದ್ಬಿಟ್ಟು ಜಮ್ಮು ಆ್ಯಂಡ್ ಕಾಶ್ಮೀರು ಬಟ್ ಇವಾಗ ಅದು ಜಮ್ಮು ಆ್ಯಂಡ್ ಕಾಶ್ಮೀರ್ ಬಂದ್ಬಿಟ್ಟು ಲೇ ಇದನ್ನು ಯೂನಿಯನ್ ಟೆರಿಟರಿ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದಾರಲ್ವ ಸೊ ಅದಕ್ಕೋಸ್ಕರ ಅದು ಇವಾಗ ಇನ್ಕ್ಲೂಡೆಡ್ ಇಲ್ಲ ಸೊ ಇವಾಗ ಈ ಥರ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಹೇಳ್ಬಿಟ್ಟು ಇನ್ಕ್ಲೂಡ್ ಮಾಡ್ಕೊಂಡ್ರೆ ಅದರದು ಬೆನಿಫಿಟ್ಸ್ ಏನೇನಾಗಿರುತ್ತೆ ಅದನ್ನು ನಾವು ನೋಡ್ಕೊಳ್ಳೋಣ ಸೊ ಪವರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲು ನೋಡಿ ನಾವು ಅದನ್ನೇ ರಾಜ್ಯಸಭಾದಲ್ಲಿ ನೋಡಿಕೊಂಡ್ರೆ ರಾಜ್ಯಸಭಾ ಏನು ಮಾಡ್ಕೊಂಡಿರ್ತಾರೆ ಅಂತಂದರೆ ಅಪ್ಪರ್ ಬಾಡಿ ಇರುತ್ತಲ್ವ ಸೊ ರಾಜ್ಯಸಭೆ ಕೆಲವೊಂದು ಸರಿ ರಿವಿಷನ್ ಥರನೂ ಕೂಡ ಕೆಲಸ ಮಾಡ್ತಾ ಇರತ್ತೆ ಸೊ ರಾಜ್ಯಸಭಾ ಮೇನ್ಲಿ ರಿವಿಷನ್ ಥರ ಕೆಲಸ ಮಾಡ್ತಾ ಇರತ್ತೆ ಬಟ್ ಕೌನ್ಸಿಲ್ ಬಂದ್ಬಿಟ್ಟು ಇದೊಂಥರ ಡೈಲೇಟರಿ ಚೇಂಬರ್ ಅಂತ ಹೇಳ್ಬಿಟ್ಟು ಅಥವಾ ಬರೀ ಅಡ್ವೈಸ್ ಮಾಡೋಕ್ಕೆ ಇರುವಂಥ ಒಂದು ಬಾಡಿ ಅಪ್ಪರ್ ಬಾಡಿನೇ ಬಟ್ ಆದರೆ ಅದು ಅಡ್ವೈಸ್ ಮಾಡ್ಕೊಳ್ಳೋಕ್ಕೆ ಇರುವಂಥದ್ದೊಂದು ಬಾಡಿ ಬಟ್ ಫೈನಲ್ ಪವರ್ ಆಫ್ ಪಾಸಿಂಗ್ ಎನ್ ಆರ್ಡಿನರಿ ಬಿಲ್ ಲೈಸ್ ವಿತ್ ಅಸೆಂಬ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟು ಸೊ ಫೈನಲ್ ಪವರ್ ಯಾರ ಹತ್ರ ಇರುತ್ತೆ ಅಸೆಂಬ್ಲಿ ಹತ್ರನೇ ಇರತ್ತೆ ಅಟ್ ದ ಮೋಸ್ಟ್ ಕೌನ್ಸಿಲ್ ಏನು ಮಾಡ್ಬೋದು ಅಂತಂದರೆ ಈ ಥರ ಪಾಸ್ ಮಾಡಬೇಕಾಗಿರುವಂಥ ಬಿಲ್ನ ಬೇಕಾದ್ರೆ ಡಿಲೇ ಮಾಡ್ಬೋದು ಅಥವಾ ಅದನ್ನು ಡೀಟೇನ್ ಮಾಡ್ಕೋಬೋದು ಸ್ವಲ್ಪ ಡಿಲೇ ಮಾಡ್ಕೊಂಡಿರ್ಬೋದು ಸೊ ಡಿಲೇ ಆಫ್ ಎಷ್ಟು ಅಂತಂದರೆ ಫೋರ್ ಮಂತ್ಸು ತ್ರೀ ಮಂತ್ಸು ಸೊ ಈ ಥರ ಫಸ್ಟ್ ಒಂದೊಂದು ಇನ್ಸ್ಟೆನ್ಸಲ್ಲಿ ಒಂದೊಂದು ಥರ ಅವರು ಡಿಲೇ ಮಾಡ್ಕೊಂಡಿರ್ಬೋದು ಸೊ ಫೋರ್ ಮಂತ್ಸ್ ಫಸ್ಟ್ ಡಿಲೇ ಮಾಡ್ಬೋದು ಅದಾದಮೇಲೆ ತ್ರೀ ಮಂತ್ಸು ಅದಾದಮೇಲೆ ಒನ್ ಮಂತ್ ಸೊ ಈ ಥರ ಇನ್ಸ್ಟೆನ್ಸಲ್ಲಿ ಅವರು ಡಿಲೇ ಮಾಡ್ಕೊತಾ ಇರ್ಬೋದು ಬಟ್ ಅವರು ಬಿಲ್ಲಲ್ಲಿ ಅವ್ರದ್ದು ಅಷ್ಟೊಂದೇನು ಹೋಲ್ಡ್ ಇರೋಲ್ಲ ಜಸ್ಟ್ ಡಿಲೇ ಮಾಡ್ಕೊಳ್ಳೋಂಗೆ ಸೊ ವೆನ್ ಆ್ಯಂಡ್ ಆರ್ಡಿನರಿ ಬಿಲ್ ವಿಚ್ ಆಸ್ ಒರಿಜಿನೇಟೆಡ್ ಇನ್ ದ ಕೌನ್ಸಿಲ್ ಮತ್ತಂದರೆ ಕೌನ್ಸಿಲಲ್ಲೇ ಒಂದು ಬಿಲ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಕೌನ್ಸಿಲಲ್ಲೇ ಒಂದು ಬಿಲ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದಾರೆ ಮತ್ತು ಅದನ್ನು ಅಸೆಂಬ್ಲಿ ಕಳಿಸಿದ್ದಾರೆ ಇವಾಗ ಸೊ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಕಳ್ಸ್ಕೊಂಡಿದ್ರೆ ಆ್ಯಂಡ್ ಈಸ್ ರಿಜೆಕ್ಟೆಡ್ ಬೈ ಅಸೆಂಬ್ಲಿ ದ ಬಿಲ್ ಎಂಡ್ಸ್ ಆ್ಯಂಡ್ ಬಿಕಮ್ ಸ್ಟೇಟ್ ಸೊ ಅಂದರೆ ಇಲ್ಲಿ ಹೇಳೋ ಮೀನಿಂಗ್ ಏನು ಅಂತಂದರೆ ಪವರು ಜಾಸ್ತಿ ಅಸೆಂಬ್ಲಿಗೆ ಇದೆ ತುಂಬ ಜಾಸ್ತಿ ಪವರ್ ಬಂದ್ಬಿಟ್ಟು ಅಸೆಂಬ್ಲಿಯಲ್ಲೇ ಇದೆ ಬಟ್ ಏನಾಗುತ್ತೆ ಅಂತಂದರೆ ಕೆಲವೊಂದು ರಾಜ್ಯಸಭಾದಲ್ಲಿ ಎಕ್ಸ್ಟ್ರಾ ಪವರ್ಸು ಕೂಡ ಇರುತ್ತೆ ಕೆಲವೊಂದು ಬಿಲ್ಸು ಅವರೇ ಮಾಡ್ಕೊಬೋದು ಆ ಥರದ್ದು ಪವರ್ಸು ಕೂಡ ಇರುತ್ತೆ ಬಟ್ ಆ ಥರದ್ದು ಇಲ್ಲಿ ಕೌನ್ಸಿಲ್ಗೆ ಇರೋಲ್ಲ ಸೊ ದ ಕೌನ್ಸಿಲ್ ಆಸ್ ನೋ ಎಫೆಕ್ಟಿವ್ ಸೇ ಇನ್ ದ ರ್ಯಾಟಿಫಿಕೇಷನ್ ಆಫ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ತುಂಬ ಇಂಪಾರ್ಟೆಂಟ್ ಪಾಯಿಂಟು ಇನ್ ದಿಸ್ ರೆಸ್ಪೆಕ್ಟ್ ಆಲ್ಸೋ ದ ಬಿಲ್ ವಿಲ್ ದ ವಿಲ್ ಆಫ್ ದ ಅಸೆಂಬ್ಲಿ ಪ್ರಿವೇಲ್ಸ್ ಓರ್ ದ ಕೌನ್ಸಿಲ್ ಈಗ ಏನಾದ್ರು ಕೌನ್ಸಿಲ್ ಬೇಕು ಅಂತ ಹೇಳ್ಬೋದು ಅಸೆಂಬ್ಲಿ ಬೇಡ ಅಂತ ಹೇಳ್ಬೋದು ಒಂದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟಿನ ರಾಟಿಫಿಕೇಷನ್ಗೆ ಅಸೆಂಬ್ಲಿ ಬೇಡ ಅಂತ ಹೇಳ್ಬೋದು ಕೌನ್ಸಿಲ್ ಬೇಕು ಅಂತ ಹೇಳ್ಬೋ ಹೇಳಿ ಹೇಳ್ಬೋದು ಆ ಟೈಮಲ್ಲಿ ಅಸೆಂಬ್ಲಿ ಹೇಳಿರುವಂಥದ್ದೇ ಬಂದಿರುತ್ತೆ ಸೊ ಅದಕ್ಕೆ ಒಂಥರ ಅಡ್ವೈಸರಿ ಚೇಂಬರ್ ಥರ ಕೆಲಸ ಮಾಡುತ್ತೆ ಅಂತ ಹೇಳಿ ಇಲ್ಲಿ ಕರಿತಾ ಇರ್ತಾರೆ ಸೊ ಅಪ್ಪರ್ ಬಾಡಿ ಆಗಿದ್ರು ಕೂಡ ಅಪ್ಪರ್ ಬಾಡಿ ರಾಜ್ಯಸಭಾಗೆ ಇರೋಷ್ಟು ಪವರ್ಸು ಈ ಕೌನ್ಸಿಲಿಗೆ ಇರೋಲ್ಲ ನೆಕ್ಸ್ಟ್ ನಾವು ಲೀಡರ್ ಆಫ್ ಆಪೋಸಿಷನ್ನ ನೋಡ್ಕೊಳ್ಳೋಣ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂತಂದರೆ ಎಲೆಕ್ಷನ್ನು ರೀಸೆಂಟಾಗಿ ಆಗಿರೋದ್ರಿಂದ ಸೊ ಅದಕ್ಕೋಸ್ಕರನೇ ಇದು ನ್ಯೂಸಲ್ಲಿರುವಂಥದ್ದು ಸೊ ರೀಸೆಂಟಾಗಿರುವಂಥದ್ದು ಲೋಕಸಭಾ ಎಲೆಕ್ಷನ್ ಏನಿತ್ತಲ್ಲ ಅದರಲ್ಲಿ ಯಾವುದೇ ಪೊಲಿಟಿಕಲ್ ಪಾರ್ಟಿನೂ ಕೂಡ ಮಿನಿಮಮ್ ಆಗಿ ಟೆನ್ ಅಷ್ಟು ಸ್ಟ್ರೆಂತು ಏನು ಏನು ಬೇಕಾಗಿರುತ್ತೆ ಲೀಡರ್ ಆಫ್ ಆಪೋಸಿಷನ್ ಆಗೋಕ್ಕೆ ಅಷ್ಟು ಸ್ಟ್ರೆಂತ್ನ ಅವರು ಆಕ್ಯುಪೈ ಮಾಡ್ಕೊಂಡಿರಲಿಲ್ಲ ಅಷ್ಟು ವೋಟ್ಸ್ನವರು ತೊಗೊಂಡಿರಲಿಲ್ಲ ಇದರಲ್ಲಿ ನೋಡಿ ಮೆಜಾರಿಟಿ ಬಂದ್ಬಿಟ್ಟಿತ್ತು ನಮ್ಗೆ ಗೊತ್ತಾಯಿತು ಬಟ್ ಅದನ್ನು ಆ್ಯಕ್ಚುಲಾಗಿ ಆಪೋಸಿಷನಲ್ಲಿ ಲೀಡರ್ ಇರೋದಕ್ಕೋಸ್ಕರ ಯಾರಿಗೂ ಕೂಡ ಟೆನ್ ಪರ್ಸೆಂಟು ಸ್ಟ್ರೆಂತು ಯಾವುದೇ ಪೊಲಿಟಿಕಲ್ ಪಾರ್ಟಿಗೂ ಕೂಡ ಬಂದಿರಲಿಲ್ಲ ಸೊ ಅದಕ್ಕೋಸ್ಕರ ಇದು ನ್ಯೂಸಲ್ಲಿ ಇತ್ತು ಸೊ ಲೀಡರ್ ಆಫ್ ಆಪೋಸಿಷನ್ ಅಂತ ನಾವು ನೋಡ್ಕೋಬೇಕು ಅಂತಂದರೆ ಇದು ಯಾವ ಥರ ಬಾಡಿ ಇದು ನೋಡಿ ಸ್ಟ್ಯಾಚ್ಯೂಟರಿ ಪೋಸ್ಟ್ ಕಾನ್ಸ್ಟಿಟ್ಯೂಷನಲ್ ಪೋ ಪೋಸ್ಟ್ ಸ್ಟ್ಯಾಚ್ಯೂಟರಿ ಪೋಸ್ಟ್ ಆ ಥರ ಕೇಳ್ತಾ ಇರ್ತಾರೆ ಸೊ ಲೀಡರ್ ಆಫ್ ಆಪೋಸಿಷನ್ ಬಂದ್ಬಿಟ್ಟು ಒಂದು ಸ್ಟ್ಯಾಚ್ಯೂಟರಿ ಪೋಸ್ಟು ಇದರದ್ದು ಪವರ್ಸು ಬಂದ್ಬಿಟ್ಟು ಸ್ಯಾಲ್ರೀಸ್ ಆ್ಯಂಡ್ ಅಲೌನ್ಸಸ್ ಆಫ್ ಲೀಡರ್ಸ್ ಆಫ್ ಆಪೋಸಿಷನ್ ಇನ್ ಪಾರ್ಲಿಮೆಂಟ್ ಆ್ಯಕ್ಟು ನೈನ್ಟೀನ್ ಸೆವೆಂಟಿ ಸೆವೆನಿಂದ ಬರುತ್ತೆ ಸೊ ಒಂದು ಆ್ಯಕ್ಟ್ ಆಫ್ ಪಾರ್ಲಿಮೆಂಟಿಂದ ಬಂದಿರೋದ್ರಿಂದ ಅದನ್ನು ನಾವು ಸ್ಟ್ಯಾಚ್ಯೂಟರಿ ಪೋಸ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ ಸ್ಟ್ಯಾಚ್ಯೂಟರಿ ಪೋಸ್ಟು ಸೊ ಇದು ಆ್ಯಕ್ಟ್ ಏನು ಮಾಡ್ಕೊಳತ್ತೆ ಅಂತಂದರೆ ಇದು ಲೀಡರ್ ಆಫ್ ನ ಡಿಫೈನ್ ಮಾಡ್ಕೊಳತ್ತೆ ಸೊ ಆಕ್ಟ್ ಬಂದ್ಬಿಟ್ಟು ಲೀಡರ್ ಆಫ್ ಅಪೋಸಿಷನ್ನೇ ಡಿಫೈನ್ ಮಾಡ್ಕೊಳ್ಳುತ್ತೆ ಸೊ ಓವರ್ ಆಗಿ ಇದರಲ್ಲಿ ನೆನ್ಪಿಟ್ಕೋಬೇಕಾಗಿರೋದು ಏನು ಅಂತಂದರೆ ಲೀಡರ್ ಆಫ್ ಆಪೋಸಿಷನ್ ಅನ್ನೋದನ್ನ ಇದನ್ನು ಆಗಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸಲ್ಲಿ ಕೇಳಿದಾಗ ಇದನ್ನು ಬೇರೆ ಬೇರೆ ಥರದ ಬಾಡಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಸೊ ಕಾನ್ಸ್ಟಿಟ್ಯೂಷನಲ್ ಬಾಡಿ ನಾನ್ ಕಾನ್ಸ್ಟಿಟ್ಯೂಷನಲ್ ಸ್ಟ್ಯಾಚ್ಯೂಟರಿ ಬಾಡಿ ಸೊ ಈ ಥರದ್ದೆಲ್ಲ ಆಪ್ಷನ್ಸ್ ಕೇಳಿರ್ತಾರೆ ಅದರಲ್ಲಿ ಸ್ಟ್ಯಾಚ್ಯೂಟರಿ ಬಾಡಿ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ ಯಾಕಂತಂದರೆ ಅದೊಂದು ಆಕ್ಟ್ ಆಫ್ ದ ಪಾರ್ಲಿಮೆಂಟಿಂದ ಮಾಡಿರುವಂಥದ್ದು ಸೊ ಆಕ್ಟ್ ನಾವು ನೋಡ್ಕೊಂಡಿದ್ದೀವಿ ಸ್ಯಾಲರಿಸ್ ಆ್ಯಂಡ್ ಅಲವನ್ಸ್ ಆಫ್ ಲೀಡರ್ ಆಫ್ ಆಪೋಸಿಷನ್ ಆಫ್ ಪಾರ್ಲಿಮೆಂಟ್ ಲೀಡರ್ ಆಫ್ ಆಪೋಸಿಷನ್ ಇನ್ ಪಾರ್ಲಿಮೆಂಟ್ ಆಕ್ಟ್ ನೈನ್ಟೀನ್ ಸೆವೆನ್ ಅಂತ ಅದರಲ್ಲಿ ಅದು ಡಿಫೈನ್ ಮಾಡ್ಕೊಂತಿರುತ್ತೆ ಸೊ ಒಂಥರ ಹೆಂಗಿರುತ್ತೆ ಅಂತಂದರೆ ಲೀಡರ್ ಆಫ್ ಆಪೋಸಿಷನ್ ಬಂದ್ಬಿಟ್ಟು ಮೇಯ್ನ್ ಪರ್ಸನ್ ಪ್ರೈಮ್ ಮಿನಿಸ್ಟರ್ ಏನಿರ್ತಾರಲ್ಲ ಸೊ ಇವ್ರಿಗೆ ಆಪೋಸಿಟ್ ಆಗಿ ಇನ್ನೊಂದು ಪಾರ್ಟಿ ಯಾರಿಗೆ ಜಾಸ್ತಿ ಓಟ್ ಸಿಕ್ಕಿದೆ ಆಗಿ ಅಂತಂದರೆ ಸೆಕೆಂಡರಿ ಪಾರ್ಟಿ ಯಾರಿರ್ತಾರೆ ಸೊ ಇವಾಗ ಫಸ್ಟ್ ಪಾರ್ಟಿ ಜಾಸ್ತಿ ವೋಟ್ ಸಿಕ್ಕಿದ್ರೆ ಅವರು ಇದು ಇಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ ಅಥವಾ ಅವರು ಗೌರ್ಮೆಂಟ್ ಫಾರ್ಮ್ ಮಾಡ್ತಾರೆ ಸೊ ಇವಾಗ ಸೆಕೆಂಡ್ ಇರುವಂಥ ಪಾರ್ಟಿ ಯೂಜ್ವಲ್ ಆಗಿ ಬಂದ್ಬಿಟ್ಟು ಅಥವಾ ಕೋಯಾಲೇಷನ್ ಏನಾದರೂ ಇದ್ದಿದ್ದರೆ ಸೆಕೆಂಡ್ ಇರುವಂಥ ಕೊಯಲೇಷನ್ ಬಂದ್ಬಿಟ್ಟು ಅವರು ಲೀಡರ್ ಆಫ್ ಆಪೋಸಿಷನ್ ಆಗಿರ್ತಾರೆ ಸೊ ಇವ್ರದ್ದು ರ್ಯಾಂಕಿಂಗ್ ಸಿಸ್ಟಮ್ನ ನಾವು ನೋಡ್ಕೋಬೇಕು ಅಂತಂದರೆ ಸೇಮ್ ರ್ಯಾಂಕು ಕ್ಯಾಬಿನೆಟ್ ಮಿನಿಸ್ಟ್ರಿಗೆ ಏನು ರ್ಯಾಂಕ್ ಇರುತ್ತಲ್ಲ ಅದೇ ರ್ಯಾಂಕಲ್ಲಿ ಇವರು ಕೂಡ ಇರ್ತಾರೆ ಆ್ಯಂಡ್ ಈಸ್ ಮೆಂಬರ್ ಆಫ್ ಪ್ಯಾನಲ್ಸ್ ದಟ್ ಸೆಲೆಕ್ಟ್ ಕ್ಯಾಂಡಿಡೇಟ್ಸ್ ಟು ಕೀ ಕಾನ್ಸ್ಟಿಟ್ಯೂಷನಲ್ ಮತ್ತು ಸ್ಟ್ಯಾಚ್ಯೂಟ್ರಿ ಪೋಸ್ಟು ಎಕ್ಸಾಂಪಲು ಸಿ ವಿ ಸಿ ಬಿ ಐ ಡೈರೆಕ್ಟರ್ ಆಗಿರ್ಬೋದು ಲೋಕ್ಪಾಲ್ ಆಗಿರ್ಬೋದು ಇದಕ್ಕೆ ಏನು ನ ಅಪಾಯಿಂಟ್ ಮಾಡ್ತಾರಲ್ಲ ಸೊ ಸ್ಟ್ಯಾಚ್ಯೂಟ್ರಿ ಪೋಸ್ಟ್ ಏನು ಅಪಾಯಿಂಟ್ಮೆಂಟ್ ಮಾಡ್ತಾರಲ್ಲ ಅದರಲ್ಲಿ ಅವರು ಕೂಡ ಒಂದು ಕೀ ಕಾನ್ಸ್ಟಿಟ್ಯೂಷನಲ್ ನ ಪ್ಲೇ ಮಾಡ್ತಾ ಇರ್ತಾರೆ ಸೊ ಇವತ್ತಿಗೆ ಎಷ್ಟೇ ಸಾಕು ನೆಕ್ಸ್ಟ್ ಪಾರ್ಟಲ್ಲಿ ಇದನ್ನು ಕಂಪ್ಲೀಟ್ ಮಾಡ್ಕೊಂಬಿಡೋಣ ಏ ಇಲ್ಲ ಅಂತಂದರೆ ವೀಡಿಯೋ ತುಂಬಾ ಜಾಸ್ತಿ ದೊಡ್ಡದಾಗೋಗ್ಬಿಟ್ಟಿರುತ್ತೆ ಸೊ ವೀಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ ಹೊಸ ಬರೋದಿದ್ದರೆ ಚಾನಲ್ನ ಸಬ್ಸ್ಕ್ರೈಬು ಕೂಡ ಮಾಡ್ಕೊಂಡಿರಿ ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ